ನಾನು ಹೇಳುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ಶಿಕ್ಷಣ ಹತ್ತನೇ ಕ್ಲಾಸ್ನ ಹುಡುಗಿಯರ ನಂತರ ಅವ್ರ ಎಜುಕೇಶನ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿನ ತಾಲಿಬಾನ್ ಸರ್ಕಾರ ಆದೇಶ ಹೊರಡಿಸಿದೆ ಹತ್ತನೇ ತರಗತಿಯಲ್ಲ ಹತ್ತನೇ ವರ್ಷ ನನ್ನ ಮಗಳು ಇನ್ನು ಮುಂದೆ ಸ್ಕೂಲ್ಗೆ ಹೋಗಂಗಿಲ್ಲ ಅಲ್ಲಿದ್ರೆ ಅಲ್ಲಿ ಆ ತಾಲಿಬಾನಿ ನಾಯಕನ ಜೊತೆ ಆ ಮಹಿಳೆ ಹೇಳ್ತಾ ಇದ್ದಾಳೆ ನೀವು ನಮಗೆ ಎಜುಕೇಷನ್ಗೆ ಅಲೋ ಮಾಡಬೇಕು ಹತ್ತನೇ ಕ್ಲಾಸ್ ನಂತರ ಹುಡುಗಿಯರ ಶಿಕ್ಷಣ ನಿಲ್ಲಿಸಿದ್ರೆ ಇಡೀ ವರ್ಲ್ಡ್ ನಮಗೆ ಎದುರಾಗುತ್ತೆ ಹಿಂಗೆ ಮಾಡಬಾರ್ದು ಮಹಿಳೆಯರ ಶಿಕ್ಷಣ ಇಲ್ಲದೇ ಇದ್ದರೆ ನಾವು ಹಾಳಾಗಿ ಹೋಗ್ತೀವಿ ನಮ್ಮ ರಾಷ್ಟ್ರ ಹಾಳಾಗಿ ಹೋಗುತ್ತೆ ಅಂತ ಆ ವೃದ್ಧ ಮಹಿಳೆ ಆ ತಾಲಿಬಾನಿ ನಾಯಕನ ಜೊತೆ ಹೇಳ್ತಾನೆ ಆ ಹೇಳ್ತಾ ಹೇಳ್ತಾರೆ ಅವಾಗ ಆ ನಾಯಕ ಹೇಳ್ತಾನೆ ತಾಲಿಬಾನಿ ನಾಯಕ ಏನು ಹೇಳ್ತಾನೆ ಗೊತ್ತಾ ನೀನು ಹೇಳೋದು ಕರೆಕ್ಟ್ ಆಗಿದೆ ಆದರೆ ಧಾರ್ಮಿಕ ವಿದ್ವಾಂಸರು ಈ ಫತ್ವಾನ ಹೊರಡಿಸಿರೋದು ನಾವೇನಾದರೂ ಅದರ ವಿರುದ್ಧ ಹೋದರೆ ನಮ್ಮ ಸರ್ಕಾರವೇ ಬೀಳಬಹುದು ಇದರಲ್ಲಿ ನಮ್ಗೆಲ್ರಿಗೂ ಒಂದು ಎಚ್ಚರಿಕೆಯ ಪಾಠವಿದೆ ಜಾಗತಿಕ ಹುಡುಕಾಟದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದು ಮಾತ್ರ ಹುಡುಕಾಟ ಅಲ್ಲ ಹೇಗೆ ನಡ್ಕೊಳ್ಳಬಾರ್ದು ಅನ್ನೋದಕ್ಕೆ ಕೂಡ ಒಂದು ಉದಾಹರಣೆಯಾಗ ಇದು ಈ ತಾಲಿಬಾನ್ ನಿಲ್ಲತ್ತೆ ಯಾಕೆ ಅಂತ ಹೇಳಿದರೆ ಅಲ್ಲಿ ಧರ್ಮ ಮತ್ತು ಪ್ರಭುತ್ವದ ಅಪವಿತ್ರ ಮೈತ್ರಿ ಎಂತಹ ಒಂದು ಕೆಟ್ಟದಾದಂತಹ ಒಂದು ದಿನಗಳನ್ನು ಜನರಿಗೆ ನಾಗರಿಕ ಕೊಡ್ತದೆ ಅನ್ನೋದಕ್ಕದ್ದೊಂದು ಉದಾಹರಣೆ ನಮ್ಮ ಭಾರತಕ್ಕೂ ಇದು ಪಾಠ ನಮ್ಮ ರಾಜಕಾರಣಿಗಳಾಗಿರಲಿ ರಾಜಕಾರಣದ ಕೇಂದ್ರ ವಲಯಗಳಾಗಿರಲಿ ಧರ್ಮವನ್ನು ಸಾಧ್ಯವಾದಷ್ಟು ದೂರ ಇಟ್ಟಾಗ ಮಾತ್ರ ಅವರು ಅಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇವಾಗ ನಾನು ಹೇಳುವಂಥದ್ದು ಯಾಕೆ ಧೈರ್ಯವಾಗಿ ಹೇಳ್ತೀನಿ ಹಿಂದೂ ಮೂಲಭೂತವಾದ ಆಗಿರಲಿ ಇಸ್ಲಾಮಿಕ್ ಮೂಲಭೂತವಾದ ಆಗಿರಲಿ ದಿನೇ ದಿನೇ ಹೆಣ್ಣುಗಳನ್ನು ತನ್ನ ಪಂಜುಗಳಲ್ಲಿ ಅಡಗಿಸಿಟ್ಲಿಗೆ ನೋಡ್ತಾ ಇದೆ ನಾವಿಲ್ಲಿ ಹೆಣ್ಣಿನ ಸಬಲೀಕರಣದ ಜಾಗತಿಕ ಅನುಸಂಧಾನ ಮಾಡ್ತಾ ಇದ್ರೆ ಅವರಲ್ಲಿ ಹೆಣ್ಣನ್ನು ಹೇಗೆ ಕಟ್ಟಿ ಹಾಕೋಣ ಎನ್ನುವುದರ ಬಗ್ಗೆ ದೇಶೀಯ ಅನುಸಂಧಾನ ದಿನೇ 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 ನಡೀತಾ ಇದೆ ಇಲ್ಲಿ ಹಿಂದೂ ಮೂಲಭೂತವಾದಿಗಳು ಅವರನ್ನು ತೋರಿಸ್ಕೊಂಡು ಇವರ ಮಹಿಳೆಯರನ್ನು ಕಟ್ಟಿ ಹಾಕ್ತಾ ಇದ್ದಾರೆ ಇಲ್ಲಿ ಮುಸ್ಲಿಂ ಮೂಲಭೂತವಾದಿಗಳು ಅವರನ್ನು ಕಟ್ಟಿಕೊಂಡು ಇವರನ್ನ ತೋರಿಸ್ತಾ ಇದ್ದಾರೆ ನನಗೂ ಪ್ರಶ್ನೆ ಬರುತ್ತೆ ನಮ್ಮ ಮರ್ಯಾದೆ ಯಾಕೆ ತೆಗೆದೆ ನಮ್ಮ ಗುಟ್ಟುಗಳನ್ನು ಯಾಕೆ ಬಿಟ್ಟೆ ಅದು ಗುಟ್ಟ ಅದು ವ್ರಣ ಅದು ಕ್ಯಾನ್ಸರ್ ಮೂಲಭೂತವಾದ ಯಾವ ಧರ್ಮದಲ್ಲಿದ್ರು ಅದು ಕ್ಯಾನ್ಸರ್ ಅದನ್ನು ಗುಟ್ನಲ್ಲಿಡುವಂತ ವಿಚಾರ ಅಲ್ಲ ಇಮ್ಮಿಡಿಯೇಟ್ ಅಂಗನ ಕಟ್ ಮಾಡಿ ಬಿಸಾಡುವಂತಹ ವಿಚಾರ ಅದು ಹಾಗಾಗಿ ನಾನು ಹೇಳುವಂಥದ್ದು ಧರ್ಮ ಅನ್ನುವಂಥದ್ದು ಆತ್ಮದ ಬೆಳಕು ಯಾವುದೇ ಧರ್ಮ ಆಗಿರಲಿ ಅದನ್ನು ಮುಳ್ಳಿನ ಕಿರೀಟವಾಗಿ ನಮ್ಮ ನಾಗರಿಕರಿಗೆ ಹೊರಡಲಿಕ್ಕೆ ಯಾವ ಸಂಘಟನೆಗಳು ಹೊರಡ್ತಾವೋ ಅದನ್ನು ಹೆಡ್ಡೆ ಮುರಿದು ಸದೆ ಬಡೀಬೇಕು ಅಂತ ನಾನಿಲ್ಲಿ ಕೃಷ್ಣ ಬೈರೇಗೌಡರಿದ್ದಾರೆ ಅವರಲ್ಲಿ ಸರ್ಕಾರಕ್ಕೆ ಒಬ್ಬ ಒಂದು ಸಾಮಾನ್ಯ ಮಹಿಳೆ ಇಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಮೂಲಭೂತವಾದ ಎಚ್ಚೆತ್ತುಕೊಳ್ಳೋ ಒಬ್ಬ ಕರಾವಳಿಯ ಹೆಣ್ಣಾಗಿ ನನ್ನ ಎದೆಯ ತೊಳಲಾಟಗಳು ನಿಮಗೆ ಅರ್ಥ ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ ಸೊ ಹಾಗಾಗಿ ನಾನು ಕೇಳ್ಕೊಳ್ಳುವಂಥದ್ದು ಇದೆಲ್ಲವನ್ನು ಸದೆ ಬಡಿಯಬೇಕು ಇದು ನಮಗೊಂದು ಪಾಠ ಆಗಬೇಕು ಹಾಗೆಯೇ ಇನ್ನೊಂದು ವರ್ಲ್ಡ್ ಎಕಾನಮಿಕ್ ಫೋರಮ್ ಒಂದು ವರದಿಯನ್ನು ಕೊಟ್ಟಿದೆ ಅದರಲ್ಲಿ ಒಂದು ಹೆಣ್ಣು ಮತ್ತು ಗಂಡಿನ ಒಂದು ಲಿಂಗ ತಾರತಮ್ಯದ ಭೇದ ನಿವಾರಣೆಗೋಸ್ಕರ ಅವರು ರಾಜಕೀಯದಲ್ಲಿ ಮತ್ತು ಔದ್ಯಮಿಕ ವಲಯದಲ್ಲಿ ಗಂಡು ಹೆಣ್ಣಿನ ಮಟ್ಟಕ್ಕೆ ಹೋಗೋದಾದರೆ ನೂರ ಅರವತ್ತು ಇಯರ್ಸ್ ಬೇಕಂತೆ ವರ್ಷಗಳು ಬೇಕಂತೆ ಇದಂತೂ ಬಹಳ ಕಳವಳಿಕಾರಿ ವಿಚಾರ ಯಾಕಂತ ಹೇಳಿದರೆ ಇಷ್ಟು ಹೆತ್ತು ಹೇಳಿದ್ನಲ್ಲ ಸಬಲೀಕರಣ ಅದು ತಳಮಟ್ಟದಿಂದ ಆಗೋದಕ್ಕೆ ತುಂಬ ಕಷ್ಟ ಇದೆ ಹಾಗಾಗಿ ನಾನು ಹೇಳುವಂಥದ್ದು ರಾಜಕಾರಣದಲ್ಲಿ ಆಗಿರಲಿ ನಿಮ್ಮ ಅಕಾಡೆಮಿಗಳಲ್ಲಾಗಿರಲಿ ಪವರ್ಫುಲ್ ಆದಂತಹ ಸ್ವತಂತ್ರ ಚಿಂತನೆ ಉಳ್ಳಂತಹ ಮಿತ್ಗಳನ್ನು ಒಡೆದು ಕಟ್ಟಿ ತೊರೆದು ಹಾಕುವಂತಹ ಶಕ್ತಿವಂತ ಮಹಿಳೆಯರನ್ನು ನೇಮಿಸಿ ಈ ಕಿಲುಬು ಹಿಡಿದ ಆ ಗಂಡು ಮನಸ್ಥಿತಿಗಳಿಗೆ ಏನಿದೆಯಲ್ಲ ಅವ್ರಿಗಾದದು ಪ ನೋಡ್ತಾ ನೋಡುತ್ತಾ ನೋಡುತ್ತಾ ಅದು ಕಳೆದು ಹೋಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಕರ್ನಾಟಕದ ಮಾದರಿ ನಾನು ಇಷ್ಟು ನೆಗೆಟಿವ್ ಮಾತಾಡಿದೆ ಅಂತ ಹೇಳಿದರೆ ಅದು ಕರ್ನಾಟಕದ ಮಾದರಿ ನೆಗೆಟಿವ್ ಆಗಿದೆ ಅಂತ ಅರ್ಥ ಅಲ್ಲ ನಾನು ಸತ್ಯವನ್ನು ಬಿಟ್ಟು ಸುಳ್ಳು ಹೇಳೋದಿಲ್ಲ ಅಷ್ಟೇ ಯಾಕಂದರೆ ನಮ್ಮ ಕಿಲುಬು ರೋಗ ಇದ್ರೆ ಅದನ್ನು ಡಯಾಗ್ನೈಸ್ ಮಾಡದೆ ಮುಂದೆ ಹೋಗಬಾರ್ದು ಆದರೆ ಈ ಹೊತ್ತಿನಲ್ಲಿ ತುಂಬ 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 ಖುಷಿಯ ವಿಚಾರ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ಇಡೀ ದೇಶದಲ್ಲೇ ಕಾಣಸಿಗದಂತಹ ಸ್ತ್ರೀವಾದಿ ಸರಕಾರ ಬಂದಿದೆ ಯಾಕೆ ಅಂತ ಕೇಳ್ಬೋದು ನೀವು ಯಾಕೆ ಅಂತ ಕೇಳ್ಬೋದು ನೋಡಿ ಅದಕ್ಕೂ ಮೊದಲು ಇದ್ದಂತಹ ಸರ್ಕಾರಗಳ ಒಂದು ನೀತಿಗಳಾಗಿರಲಿ ಧಮನಕಾರಿ ವಿರೋಧ ಜನ ಜನವಿರೋಧಿ ನೀತಿಗಳಾಗಿರಲಿ ಏನೆಲ್ಲ ನಡೀತಾ ಇತ್ತಲ್ವಾ ಆಮೇಲೆ ಕೋವಿಡು ಬಂತು ಜಿ ಎಸ್ ಟಿ ನೋಟ ಅಮಾನ್ಯೀಕರಣ ಏನೇನೆಲ್ಲ ನಡೀತಾ ಇತ್ತು ಪ್ರಗತಿಯ ವಿಚಾರಣೆ ಬರ್ತಾ ಇರಲಿಲ್ಲ ಹಂಗೆ ಬಳಲಿ ಬೆಂಡಾಗಿ ಹೈರಾಣಾಗಿ ಹೋಗಿದ್ದಂತಹ ಆ ಒಂದು ಬಡತನದ ಮಧ್ಯಮ ವರ್ಗದವರಿಗೆ ಎಲ್ಲರ ಒಂದು ಮೇಲೆ ಈ ಸರ್ಕಾರ ತಂದಂತಹ ಒಂದು ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಶಕ್ತಿ ಯೋಜನೆಗಳು ತುಂತುರು ಸಿಂಚನವನ್ನ ನೀಡಿದೆ ಅದನ್ನ ಈ ಒಂದು ಆಶೀರ್ವಾದ ಮತ್ತು ಶಕ್ತಿ ಯೋಜನೆಗೆ ಆ ಅಜ್ಜಿ ಹಾಕಿದಂತಹ ಒಂದು ಆ ಮೆಟ್ಟಿಲುಗಳ ಮೇಲೆ ಹಾಕಿದಂತಹ ಮುತ್ತು ಇದೆಯಲ್ಲ ಅದು ಈ ಸರ್ಕಾರಕ್ಕೆ ಬಡ ಜನತೆ ಮಹಿಳೆಯರು ಕೊಟ್ಟಂತಹ ಒಂದು ಆಶೀರ್ವಾದದ ಮುತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ಸರ್ಕಾರದ ಈ ಎಲ್ಲ ಯೋಜನೆಗಳು ಏನು ನಡೀತಾ ಇದೆ ಅದಕ್ಕೆ ಯಾರು ಅಡ್ಡಿ ಬರಕೂಡ್ದು ಯಾವೊಬ್ಬ ವ್ಯಕ್ತಿನೂ ಮನುಷ್ಯತ್ವ ಅಂತ ಇದ್ರೆ ಅದಕ್ಕೆ ಅಡ್ಡಿ ಬರಕ ಗೊತ್ತು ನಮಗೆ ಎಕಾನಮಿ ನಾನು ಒಬ್ಬ ಐ ಎ ಎಸ್ ಫ್ಯಾಕಲ್ಟಿಯಾಗಿ ಎಲ್ಲ ವಿಚಾರ ನಮಗೂ ಗೊತ್ತಿರುತ್ತೆ ಆದರೆ ನಾನು ಹೇಳುವಂಥದ್ದು ಜಿ ಎಸ್ ಟಿನ ಟೈಟ್ ಮಾಡ್ಕೊಳ್ಳಿ ಆಡಳಿತ ಬಿಗಿ ಮಾಡ್ಕೊಳ್ಳಿ ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಕಡಿತ ಮಾಡ್ಕೊಳ್ಳಿ ಈ ಐವತ್ತು ಸಾವಿರ ಕೋಟಿ ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಕರ್ನಾಟಕದಲ್ಲಿ ಪ್ರಸಕ್ತ ನಡೆಯುತ್ತಿರುವಂತಹ ಈ ಸ್ತ್ರೀವಾದಿ ಸರ್ಕಾರ ಸ್ತ್ರೀವಾದಿ ಅಂದ್ರೆ ಅದು ಇಡೀ ಕುಟುಂಬಕ್ಕೆ ನಡೆಯುತ್ತೆ ಬರೀ ಸ್ತ್ರೀಗಳಿಗೆ ಮಾತ್ರ ಅಲ್ಲ ಸ್ತ್ರೀವಾದಿ ಸರ್ಕಾರ ಇದು ಐದು ವರ್ಷಗಳ ಕಾಲ ಸಂಪೂರ್ಣವಾಗಿ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ ಎಲ್ಲ ಶಕ್ತಿಗಳು ಒಗ್ಗೂಡಬೇಕು ಅಂತ ಹೇಳುತ್ತಾ ನಮ್ಮ ಸ ನಮ್ಮ ಭಾರತಕ್ಕೆ ಇವಾಗ ಚುನಾವಣೆಗಳನ್ನು ಹೇಗೆ ನಡೆಸ್ತಾ ಇದ್ದಾರೆ ಅಂತ ಅಧ್ಯಯನ ಮಾಡೋದಕ್ಕೆ ವಿದೇಶಗಳಿಂದ ತಂಡಗಳು ಬರ್ತದೆ ರಾಜಕೀಯ ಸ್ಟೂಡೆಂಟ್ಸ್ ಬರ್ತಾರೆ ಹಾಗೆಯೇ ಎಮ್ ಜಿ ನರೇಗ ಹೇಗೆ ಅಳವಡಿಸ್ತಾರೆ ಅಂತ ನೋಡೋಕ್ಕೆ ಬರ್ತಾರೆ ಅದೇ ರೀತಿಯಾಗಿ ಇಂತಹ ಯೋಜನೆಗಳನ್ನು ಅಭಿವೃದ್ಧಿ ಯೋಜನೆಗಳನ್ನು ಇದು ಉಚಿತ ಯೋಜನೆ ಅಲ್ಲ ಬಿಟ್ಟು ಯೋಜನೆ ಅಲ್ಲ ಇದು ಅಭಿವೃದ್ಧಿ ಯೋಜನೆ ಮೈಕ್ರೋ ಡೆವಲಪ್ಮೆಂಟ್ ಇದು ಅಂದರೆ ಚಾಣಕ್ಯ ಹೇಳ್ತಾನೆ ನಿನಗೆ ಯಾವುದೇ ಒಂದು ವಿಚಾರದಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ ಇದ್ರೆ ಬುಡಕ್ಕೆ ಚಿಕಿತ್ಸೆ ನೀಡು ಇದು ಬುಡಕ್ಕೆ ಚಿಕಿತ್ಸೆ ನೀಡುವಂತಹ ಒಂದು ಯೋಜನೆಯಾಗಿ ಈ ಎಲ್ಲ ಯೋಜನೆಗಳು ಕರ್ನಾಟಕದಲ್ಲಿ ಜಾರಿಯಲ್ಲಿದೆ ಇದರ ಒಂದು ಆಶಯಗಳು ಇದರ ಬೆಳಕು ನಮ್ಮ ದೇಶಕ್ಕೂ ಮತ್ತು ಲೋಕಕ್ಕೂ ಮಾದರಿಯಾಗಲಿ ಅಂತ ಹೇಳುತ್ತಾ ಈ ಎಲ್ಲ ಯೋಜನೆಗಳ ಎಲ್ಲ ಅದಕ್ಕೆಲ್ಲ ಕಾರಣಕರ್ತರಾದವರು ಮತ್ತು ಅದರ ಇಂಪ್ಲಿಮೆಂಟೇಷನ್ ಮಾಡ್ತಾ ಇರುವವರಿಗೆ ನಾನು ಒಂದೇ ಹರಿಸೋದು ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಾಲೋ ನಿಮ್ಮ ರಸಬಳ್ಳಿ ಹಬ್ಬಾಲೋ ನಿಮ್ಮ ರಸಬಳ್ಳಿ ಎಲ್ಲರಿಗೂ ಧನ್ಯವಾದ ಸಲಾಂ